ನಮಸ್ಕಾರ ವೀಕ್ಷಕರೆ ನಮಗೀಗ ಬಂದಿರುವಂತಹ ಲಾಕ್ಡೌನ್ ಸಂಗತಿಯನ್ನು ತುಂಬ ಜನ ವರದಾನವಾಗಿ ನೋಡ್ತಾ ಇದ್ದಾರೆ ಅಯ್ಯೋ ತುಂಬ ಸ್ಟ್ರೆಸ್ಫುಲ್ ಲೈಫ್ ಇತ್ತಪ್ಪ ಅಟ್ಲೀಸ್ಟ್ ಈಗ ಆರಾಮಾಗಿ ಮನೆಯಲ್ಲಿದ್ದೀವಿ ಒಂದು ಸ್ವಲ್ಪ ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಮೈಂಡ್ ಒಂಚೂರು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಕೆಲವು ಅಂದ್ಕೊಂಡ್ರೆ ಇನ್ನೂ ಕೆಲವರು ಇದೇನಿದು ಈ ಥರದ ಹಿಂಸೆ ಆಗ್ತಾ ಇದೆ ಯಾತನೆ ಆಗ್ತಾ ಇದೆ ಸ್ಟ್ರೆಸ್ ಆಗ್ತಿದೆ ಫ್ರಸ್ಟ್ರೇಟ್ ಆಗ್ತಿದೆ ಫಸ್ಟ್ ಮನೆಯಿಂದ ಹೊರಗಡೆ ಹೋದರೆ ಸಾಕಪ್ಪ ಈ ಲಾಕ್ಡೌನು ಇದೆಲ್ಲ ನಿಂತರೆ ಸಾಕಪ್ಪ ಅಂತ ತುಂಬ ಡಿಸ್ಟರ್ಬ್ಡ್ ಆಗ್ತಾ ಇದ್ದಾರೆ ಅಫ್ಕೋರ್ಸ್ ಕೆಲವ್ರಿಗೆ ಇದು ಅನಿವಾರ್ಯ ಆದರೆ ಇನ್ನೂ ಕೆಲವ್ರಿಗೆ ಮಾನಸಿಕವಾಗಿ ಮನೆಯಲ್ಲಿರೋದೇ ಒಂದು ಒತ್ತಡದ ರೀತಿ ಕನ್ವರ್ಟ್ ಆಗ್ತಾ ಇದೆ ಇವತ್ತು ನಾವು ಒಂದು ಚಿಕ್ಕ ಡೆಮಾನ್ಸ್ಟ್ರೇಷನ್ ಮೂಲಕ ಹೇಗೆ ನಮ್ಮ ಮನಸ್ಥಿತಿ ಬೇರೆ ಬೇರೆ ಸಂಗತಿಗಳಲ್ಲಿ ಬದಲಾಗುತ್ತೆ ಮತ್ತು ಅದನ್ನು ಹೇಗೆ ನಮ್ಮ ಅಡ್ವಾಂಟೇಜ್ಗೆ ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ನಮ್ಮ ಹತ್ರ ಬರೋ ಸಾಕಷ್ಟು ಜನ ಪೇಷಂಟ್ ಎರಡು ವಿಚಾರವನ್ನು ಹೇಳ್ತಾರೆ ಒಂದು ತಮಗಿರೋ ಅನಾರೋಗ್ಯ ಅದು ಏನು ಬೇಕಾದ್ರೂ ಇರ್ಬೋದು ತಲೆನೋವಿಂದ ಹಿಡ್ಕೊಂಡು ದೊಡ್ಡ ಪ್ರಮಾಣದ ಕಾಯಿಲೆವರೆಗೂ ಮಾಡೋಕ್ಕೆ ಏನು ಕೆಲಸ ಇಲ್ಲದೆ ಇದ್ದಾಗ ತುಂಬ ಫ್ರೀ ಟೈಮ್ ಇದ್ದಾಗ ಜಾಸ್ತಿ ಆಗೋಗುತ್ತೆ ಅದು ಬೆನ್ನೋವು ತಲೆನೋವು ನಿದ್ರಾಹೀನತೆ ಏನು ಬೇಕಾದ್ರೂ ಆಗಿರ್ಬೋದು ಅಥವಾ ತುಂಬ ನೆಗೆಟಿವ್ ಥಾಟ್ಸ್ ಬಂದಂಗಾಗುತ್ತೆ ಅಥವಾ ಎರಡನೇ ಸಂಗತಿ ಏನು ಅಂದರೆ ಏನಾದರೂ ಚಿಕ್ಕ ಟ್ರಿಗರ್ಸ್ ಸ್ಟ್ರೆಸ್ ಬಂದರೆ ಈಗ ಮನೇಲಿ ಯಾರಿಗೋ ಹುಷಾರಿಲ್ಲ ಆಕ್ಸಿಡೆಂಟ್ ಆಯಿತು ಅಥವಾ ಏನೋ ಲಾಸ್ ಆಯಿತು ಯಾರೋ ಬೈದರು ಆ ಥರ ಸಂಗತಿಯಲ್ಲಿ ಇನ್ನೂ ಜಾಸ್ತಿ ನೋವು ಹಿಂಸೆ ಆದಂಗಾಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿನೇ ಎಷ್ಟೋ ಜನ ರಿಟೈರ್ಮೆಂಟ್ ಆದಮೇಲೆ ಲೈಫಲ್ಲಿ ಸೆಟ್ಲ್ ಆದ್ವಿ ಅಂದಮೇಲೆ ಸಮಸ್ಯೆಗಳು ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಸೊ ಬನ್ನಿ ಈ ಮನಸ್ಥಿತಿಯನ್ನು ಒಂದು ಡೆಮಾನ್ಸ್ಟ್ರೇಷನ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ನಾವು ಮೂರು ಟಬ್ ತೊಗೊಂಡಿದ್ದೀವಿ ಮೂರು ಟಬ್ಬಲ್ಲಿ ಈಕ್ವಲ್ ಪ್ರಪೋರ್ಷನ್ ನೀರು ಮತ್ತು ಮೂರಲ್ಲೂ ಈಕ್ವಲ್ ಪ್ರಪೋರ್ಷನ್ ಗಲೀಜನ್ನು ಹಾಕಿದ್ದೀವಿ ಮೊದಲನೇದಲ್ಲಿ ಒಂದು ಜೆಂಟಲ್ ಮೂಮೆಂಟ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಲೈಫಲ್ಲಿ ಈ ಟಬ್ಬಲ್ಲಿರೋ ನೀರು ಮೂಮೆಂಟ್ ಥರನೇ ನಾವು ಒಂದು ಲೈಫ್ ಸ್ಟೈಲ್ನ ಲೀಡ್ ಮಾಡ್ತೀವಿ ಬೆಳಗ್ಗೆ ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ ಅಲ್ಲಿ ಇಲ್ಲಿ ಅವ್ರು ಇವ್ರನ್ನ ಅಟೆಂಡ್ ಮಾಡ್ತೀವಿ ಸೊ ಗಲೀಜಿದೆ ಒಳಗಡೆ ಆಂತರಿಕವಾಗಿ ಸಮಸ್ಯೆ ಇದೆ ಮನಸ್ಥಿತಿಯಲ್ಲಿ ದೇಹದಲ್ಲಿ ಆದರೂ ಮೂಮೆಂಟ್ ಆಗ್ತಾ ಇರೋದ್ರಿಂದ ಅದು ಅಷ್ಟೊಂದು ಮೂಲ ಆಗಲಿ ಅದರ ಸೋರ್ಸ್ ಆಗಲಿ ಗಮನಕ್ಕೆ ಬರಲ್ಲ ಇನ್ನು ಎರಡನೇ ಸಂಗತಿ ತುಂಬ ರಿಗರಸ್ ಮೂಮೆಂಟ್ ಅಂದರೆ ಏನೋ ಟ್ರಿಗರ್ ಆಯಿತು ಸ್ಟ್ರೆಸ್ ಬಂತು ಆಕ್ಸಿಡೆಂಟ್ ಆಯಿತು ಯಾರೋ ಗಲಾಟೆ ಮಾಡಿದ್ರು ಆಗ ಸಾಕಷ್ಟು ಡಿಸ್ಟರ್ಬೆನ್ಸ್ ಆದಾಗ ಗಲೀಜು ಎತ್ತ ಕಾಣುತ್ತೆ ಅಂದರೆ ನೀರು ಗಲೀಜಿದೆ ಅಂತ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಆದರೂ ಈ ಸಂಗತಿಯಲ್ಲೂ ಸಮಸ್ಯೆ ಮೂಲ ಅದು ಎಲ್ಲಿಂದ ಬರ್ತಿದೆ ಎಷ್ಟು ಪ್ರಮಾಣ ಇದೆ ಗೊತ್ತಾಗಲ್ಲ ಇನ್ನು ಮೂರನೇ ಸಂಗತಿ ನೀವು ನೋಡಿರ್ಬೋದು ನೀರು ಸೆಟ್ಲ್ ಆಗಿದೆ ನಮ್ಮೆಲ್ಲರ ಲೈಫಲ್ಲೂ ಇರೋ ಸಿಮಿಲರ್ ಸಿಚುವೇಷನ್ ಇದು ನಾವು ಏನೂ ಮಾಡದೆ ಫ್ರೀ ಆಗಿದ್ದಾಗ ಒಳಗಡೆ ಇರೋ ಕಸ ಗಲೀಜು ಎಷ್ಟು ಪ್ರಮಾಣದಲ್ಲಿದೆ ಯಾವ ಥರ ಪ್ಯಾಟರ್ನಲ್ಲಿದೆ ಸೋರ್ಸ್ ಎಲ್ಲಿಂದಿದೆ ಎಲ್ಲಿ ಜಾಸ್ತಿ ಗಲೀಜು ಅಕ್ಯುಮುಲೇಟ್ ಆಗಿದೆ ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಲ್ವಾ ಇದೇ ರೀತಿ ನಾವು ನಮ್ಮ ಲೈಫಲ್ಲಿ ಫ್ರೀ ಆಗಿದ್ದಾಗ ಸೆಟ್ಲ್ ಆದಾಗ ನಮ್ಮಲ್ಲಿ ಆಂತರಿಕವಾಗಿ ಏನೇನು ಸಮಸ್ಯೆಗಳಿದೆ ಯಾವ್ಯಾವ ರೀತಿ ಒಂದು ಮೂಲ ಕಾರಣಗಳು ಕಂಡು ಬರ್ತಾ ಇದೆ ಯಾವ ರೀತಿ ಸಮಸ್ಯೆಯ ಸೋರ್ಸ್ ಇದೆ ಎಷ್ಟು ಪ್ರಮಾಣದಲ್ಲಿದೆ ಅದರ ಮೂಲ ಏನು ಎಲ್ಲ ಸ್ಪಷ್ಟವಾಗಿ ಅರ್ಥ ಆಗುವಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ಇದು ಎಷ್ಟೋ ಜನ ಈ ಥರದ ಸಂಗತಿ ಯಾಕಪ್ಪ ಬಂತು ಅಂತ ಅಂದ್ಕೊಂಡು ಹಿಂಸೆಗೊಳಗಾಗ್ತಾರೆ ಯಾಕೆ ಗೊತ್ತಾ ಯಾಕೆಂದರೆ ಅವ್ರಿಗೆ ಸಮಸ್ಯೆಯನ್ನು ಮುಖಾಮುಖಿ ಎನ್ಕೌಂಟರ್ ಮಾಡಿ ಫೇಸ್ ಟು ಫೇಸ್ ಮಾಡೋಷ್ಟು ಧೈರ್ಯನೇ ಇರಲ್ಲ ಯಾಕೆಂದರೆ ಆ ಸಮಸ್ಯೆ ಅವ್ರಿಗೆ ಭಯ ಜಾಸ್ತಿ ಮಾಡ್ತಾ ಇರುತ್ತೆ ಅಯ್ಯೋ ಇಷ್ಟೊಂದು ಕಸ ಗಲೀಜು ನನ್ನಲ್ಲಿದೆಯಾ ಇಷ್ಟೊಂದು ಸಮಸ್ಯೆ ತುಂಬ್ಕೊಂಡು ಬಿಟ್ಟಿದೆಯಾ ಅಂತ ಸೊ ಅವರು ಕಾರಣ ಕೊಡ್ತಾರೆ ಯಾವಾಗಲೂ ಬಿಸಿ ಇರೋಕ್ಕೆ ಅಂದರೆ ಎರಡನೇ ಅಥವಾ ಮೊದಲನೇ ಸಂಗತಿಯಲ್ಲಿ ಯಾವಾಗಲೂ ಇರೋ ಥರದ್ದು ಒಂದು ಕಾರಣನ ಹುಡುಕ್ತಿರ್ತಾರೆ ಅಲ್ಲಿ ಹೋಗ್ಬೇಕು ಇದು ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಬಿಸಿ ಇರಬೇಕು ಅನ್ನೋ ಟೆಂಡೆನ್ಸಿಗೆ ಒಳಗಾಗ್ತಿರ್ತಾರೆ ಬಿಕಾಸ್ ಅವ್ರಿಗೆ ಸೆಟ್ಲಾಗಿ ಆ ಸಮಸ್ಯೆಯನ್ನು ನೋಡ್ಕೊಳ್ಳೋಕ್ಕೆ ಆಂತರಿಕವಾಗಿ ಇಷ್ಟನೇ ಇರಲ್ಲ ಆದರೆ ಸ್ನೇಹಿತರೆ ನಾವೆಲ್ಲರೂ ಒಂದಲ್ಲ ಒಂದು ಟೈಮಲ್ಲಿ ಮೂರನೇ ಸಂಗತಿಗೆ ಹೋಗಲೇಬೇಕಾಗುತ್ತೆ ಅಂದರೆ ನಾವು ರಿಟೈರ್ಮೆಂಟ್ ಸ್ಟೇಜಿಗೆ ಬಂದಾಗಲೋ ಅಥವಾ ಏನೋ ಒಂದು ಆಘಾತ ಆದಾಗಲೋ ಅಥವಾ ಈ ಥರದ ಯಾವುದೋ ಒಂದು ಸಂಗತಿಯಲ್ಲೋ ನಾವು ಎಲ್ಲವನ್ನೂ ಬಿಟ್ಟು ಆಂತರಿಕವಾಗಿ ಹೋಗುವಂಥ ಪಯಣಕ್ಕೆ ಇಳಿಲೇಬೇಕಾಗುತ್ತೆ ಆಗ ಸಮಸ್ಯೆ ಮೂಲವನ್ನು ನಾವು ನೋಡಲೇಬೇಕಾಗುತ್ತೆ ಬಟ್ ತುಂಬ ಟೈಮ್ ಆ ಥರ ಮಾಡದೆ ಜಾಸ್ತಿ ಕಸವನ್ನು ಅಕ್ಯುಮುಲೇಟ್ ಮಾಡಿಕೊಂಡು ಆಮೇಲೆ ಸಮಸ್ಯೆ ಏನು ಅದ್ರ ಮೂಲ ಏನು ಅಂತ ಗೊತ್ತಾಗದೆ ಒದ್ದಾಡೋಕ್ಕಿಂತ ಈ ಥರದ್ದು ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಕಸವನ್ನು ಆಚೆ ತೆಗೆಯೋಕ್ಕೆ ಅದನ್ನು ಉಪಯೋಗಿಸ್ಕೊಳ್ಬೋದಲ್ವಾ ಏನಿರ್ಬೋದು ಕಸ ನಮ್ಮಲ್ಲೇ ಇರುವಂಥ ಆಂತರಿಕವಾದ ಭಯ ಇರಬಹುದು ನಾವು ಯಾರನ್ನೋ ಬೈದಿರೋದು ಯಾರೋ ನಮಗೆ ಬೈದು ನಮ್ಗೆ ಅವಮಾನ ಆಗಿರೋ ಒಂದು ಬೇಜಾರು ಇರಬಹುದು ಅಥವಾ ಚಿಕ್ಕ ವಯಸ್ಸಲ್ಲಿ ಬಾಲ್ಯದಲ್ಲಿ ಆಗಿರುವಂಥ ಏನೋ ಒಂದು ಕೆಟ್ಟ ಸಂಗತಿ ಇರಬಹುದು ಏನೋ ಲಾಸ್ ಆಯಿತು ಅಂತನೋ ಏನೋ ಪಡ್ಕೊಳ್ಳಿಲ್ಲ ಅಂತನೋ ಪಡ್ಕೊಳ್ಬೇಕು ಅನ್ನೋ ಸ್ಟ್ರೆಸ್ಸು ಅಥವಾ ಯಾರಿಗೋ ತೊಂದರೆ ಮಾಡಿದ್ದೀವಿ ಅಂತನೋ ಈ ಥರದ ಅಥವಾ ನಮ್ಮ ಮೇಲೆ ಸೆಲ್ಫ್ ಸಿಂಪತಿ ಇರುತ್ತೆ ಕೆಲವು ಸತಿ ಅಯ್ಯೋ ಪಾಪ ನಾನು ಅಂತನೋ ಎಷ್ಟೋ ಥರದ ಡಿಸ್ಟರ್ಬೆನ್ಸಸ್ ಇರುತ್ತೆ ಅದನ್ನೆಲ್ಲ ಸಂಗತಿ ಹೊರಗಡೆಯಿಂದ ಬಂದಿದ್ದರೂ ಆಂತರಿಕವಾಗಿ ನಾವೇ ಅದನ್ನು ಆಚೆ ತೆಗಿಬೇಕು ಸೊ ನಾವು ಯಾವುದಾದ್ರೂ ಒಂದು ಮಾಧ್ಯಮದ ಮೂಲಕ ಧ್ಯಾನ ಮಾಡೋದ್ರಿಂದನೋ ಅಥವಾ ನಾವು ಫರ್ಗಿವ್ನೆಸ್ ಕೊಡೋದ್ರಿಂದನೋ ಕ್ಷಮೆ ಕೊಡೋದ್ರಿಂದನೋ ಮಾನಸಿಕವಾಗಿ ಕ್ಷಮೆ ಕೇಳೋದ್ರಿಂದನೋ ಮಾನಸಿಕವಾಗಿ ಅಥವಾ ಇತರೆ ಬೇರೆ ಬೇರೆ ವಿಧಾನದಿಂದನೋ ನಮ್ಮಲ್ಲಿ ಆಂತರಿಕವಾಗಿ ಅಳಕವಾಗಿರುವಂಥ ಏರುಪೇರುಗಳನ್ನು ತೆಗೆಯುವಂಥ ಒಂದು ಆಪರ್ಚುನಿಟಿಯನ್ನು ನಾವು ಹುಡ್ಕೊಳ್ಬೇಕು ಪ್ರಕೃತಿ ತಾನಾಗೇ ಈ ಸಂಗತಿಯನ್ನು ನಮಗೆ ಒದಗಿಸ್ಕೊಟ್ಟಿದೆ ಅಂದಮೇಲೆ ನಾವು ಯಾಕೆ ಇದನ್ನು ಅಡ್ವಾಂಟೇಜ್ ಆಗಿ ಉಪಯೋಗಿಸ್ಕೊಳ್ಬಾರ್ದು ಪ್ರಯತ್ನಪಟ್ಟರು ಈ ಸಂಗತಿ ಡ್ರ್ಯಾಗ್ ಆಗ್ತಾ ಇದೆ ಅಂದಮೇಲೆ
ನಾವು ಒಳಗಡೆ ಇಳಿಯುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಬಹುದು. ಈ ಒಂದು ಹೋಮ್ ಸ್ಟೇ ಅಥವಾ ಈ ಒಂದು ಕರ್ಫ್ಯೂ ಅಥವಾ ಲಾಕ್ಡೌನ್ ಮುಗಿಯುವಷ್ಟರಲ್ಲಿ ಆಂತರಿಕವಾಗಿ ನಿಮ್ಮಲ್ಲಿರೋ ಕಸವನ್ನು ಸ್ವಲ್ಪ ಪ್ರಮಾಣದಾದರೂ ಹೊರಗಡೆ ತಕ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀರಾ ಅಲ್ವಾ? ನೆಕ್ಸ್ಟ್ ಟೈಮ್ ಇನ್ನೊಂದು ಔಷಧರಹಿತ ಚಿಕಿತ್ಸೆ ಜೊತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಧ್ಯಾನ ಮಾಡಿ ಆಂತರಿಕವಾಗಿ ಇಳಿದು ನಿಮ್ಮ ಅಂತರಂಗದಲ್ಲಿರುವಂಥ ಏರುಪೇರುಗಳನ್ನು ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಿ. ಮತ್ತೆ ಸಿಗೋಣ. ನಮಸ್ತೆ.